ನಾನು ಸ್ವಲ್ಪ ಹಿಂದೆ ಸಿನಿಮಾಗಳು ಮಾಡಿದ್ದೀನಿ, ಪ್ರೇ ಮಾಡಿದ ನೋಡಿರ್ತೀರಿ ನೀವು, ಅಡ್ಡ ರಮೇಶ್ ಅಂತ. ಈಗ ರಾಯರ ಗುರುಗಳ ಆಶ್ರಯದಿಂದ ರಘು ರಾಮಚಂದ್ರ ಅಂತ ಮಾತಾಡೋದು ಇದಾಗಿದೆ. ಮೊದಲನೇ ಥ್ಯಾಂಕ್ಸ್ ಮೇಡಮ್ ಬಂದಿದ್ದಾರೆ, ಸರ್ ಎಲ್ಲರಿಗೂ ಹಿರಿಯರಿಗೆಲ್ಲ ನಮಸ್ಕಾರ. ತಮ್ಮಗೆ ನಮಸ್ಕಾರ ಹೇಳ್ತಾ, ಫಸ್ಟು ಕುಬುಸ ಅಂದರೆ ಫಸ್ಟು ನನ್ನ ಈ ಸಿನಿಮಾ ನಿರ್ಮಾಪಕ್ಕೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದರೆ 16 ವರ್ಷದ ಪರಿಚಯ ನಮಗೆ ಕುಂಬ ವೀರಭದ್ರಪ್ಪವ್ರಿಗೂ ನನಗೂ ಭಾಳ ಆತ್ಮೀಯತೆ ಇತ್ತು. ಅವಾಗ ಅವಾಗ ಸಿಕ್ಕಾಗ ತುಂಬ ಮಾತಾಡ್ತಾ ಇದ್ವಿ. ನಾನು ಹೊಸಪೇಟೆಯಲ್ಲಿ ಯಾವುದೋ ವಜ್ರಗಿರಿ ಅಂತ ಒಂದು ಸಿನಿಮಾ ಕೆಲ್ಸದ ಮೇಲೆ ಹೋದಾಗ ನನಗೆ ಅಪರೂಪಕ್ಕೆ ಸಿಕ್ಕರು ಯಾರು, ಕುಂಬಿ ಸರ್. ಅವಾಗ ನನ್ನ ಸ್ನೇಹಿತ ನಾವು ಹೋಗಿದ್ವಿ, ಅವ್ರು ಮೀಟ್ ಮಾಡಿದಾಗ ರಮೇಶ್ ನನಗೆ ಒಂದು ಅಚ್ಚಿ ತುಂಬ ಕಾಡ್ತಾ ಇದ್ದಾರೆ, ಒಂದ್ಸರಿ ನೀ ಕೇಳು ಏನಾದ್ರು ಮಾಡೋಕ್ಕಾಗುತ್ತೆ ನೋಡು ಅಂದರು. ಆಯ್ತು ಸರ್ ಅಂದ್ಬಿಟ್ಟು 2 ನಿಮಿಷ ಕತೆ ಹೇಳಿದ್ರು, 5 ಪೇಜ್ ಕತೆನ 2 ನಿಮಿಷದಲ್ಲಿ ಹೇಳಿದ್ರು. ಇರಲಿ ಸರ್, ತುಂಬ ಚೆನ್ನಾಗಿದೆ, ನೋಟ್ ಮಾಡೋಣ ಸರ್ ಅನ್ನೋ ಥರ ಆಯಿತು. ಆಮೇಲೆ ನನ್ನ ಸ್ನೇಹಿತರು ಕೂಡ ಕತೆ ತುಂಬ ಇಂಪ್ರೆಸ್ ಆದರು. ನನ್ನ ಸ್ನೇಹಿತ ಶಿವಮೂರ್ತಿ ಅಂತ, ಈ ಸಿನಿಮಾಗೆ ಸಹ ನಿರ್ದೇಶಕ. ಈ ಸಿನಿಮಾ ಮಾಡಬೇಕಂದ್ರೆ ಪ್ರಾರಂಭ ಆಯಿತು, ಕನಸು ಪುಟ್ಟದಾಗ ಸ್ಟಾರ್ಟ್ ಆಯಿತು. ಹೋಗ್ತಾ 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 ಕರೋನ ಆದಮೇಲೆ ಕಷ್ಟಗಳು ಜಾಸ್ತಿ ಆಯಿತು, ಕ್ಯಾನ್ವಸ್ ತುಂಬ ದೊಡ್ಡದಾಗ್ತಾ ಹೋಯಿತು, ಸಿನಿಮಾ ತುಂಬ ದೊಡ್ಡದಾಯಿತು. ಮೇಡಮ್ ಬಂದಿದ್ದಾರೆ, ಟ್ರೈಲರ್ ಲಾಂಚ್ ಆದಮೇಲೆ ಮತ್ತೊಮ್ಮೆ ಮತ್ತೆ ಒಂದಿಷ್ಟು ವಿವರಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಟ್ರೈಲರ್ ಲಾಂಚ್, ಟ್ರೈಲರ್ ಹೆಂಗಿತ್ತು ಸರ್? ನಮ್ಮ ಪತ್ರಿಕೆ ಬಂದು ಹೌದು ಸರ್, ಥ್ಯಾಂಕ್ ಯು ಸರ್. ಹೇಳಿ ಸರ್ ಏನಾದರೂ ಹೇಳಿ. ಆಮೇಲೆ ಆ ಕಥೆನ ನಿರ್ಮಾಪಕರು ಶಿವಮೂರ್ತಿ ನಾನು ಅದಿನಾದನ್ನೆಲ್ಲ ಮಾತಾಡಿದ್ವಿ. ಡಿಸೈಡ್ ಆದಮೇಲೆ ಒಂದು ಆಫೀಸ್ ಅಂತ ಮಾಡ್ಕೊಂಡು ಬರವಣಿಗೆ ಸ್ಟಾರ್ಟ್ ಆಯಿತು. ಬರವಣಿಗೆ ಸ್ಟಾರ್ಟ್ ಕರೋನಾ ಆಯಿತು. ಕರೋನಾ ಆದಮೇಲೆ ಒಂದು 2-3 ವರ್ಷದ ಕಥೆ ಆಯಿತು ಸರ್. ಒಂದು ಕಲಾತ್ಮಕ ಅಂತ ಬರೆಯೋಕೆ ಸ್ಟಾರ್ಟ್ ಆಗಿದ್ದು, ಇನ್ನೊಂದು ಆಯಾಮ ಪಡ್ಕೊಂತು ಕತೆ ಬರೀತಾ ಬರೀತಾ. ಫೆಸ್ಟಿವಲ್ಗೆ ಸೀಮಿತ ಆಗೋದು ಬೇಡ, ಪ್ರತಿಯೊಬ್ಬರು ಮನೆಯವರು ಪ್ರತಿಯೊಬ್ಬರು ಸಿನಿಮಾ ನೋಡಬೇಕು ಥಿಯೇಟ್ರಲ್ಲಿ ಅನ್ನೋದು ನಿರ್ಮಾಪಕರು ಒಂದು ಕನಸಾಗಿತ್ತು. ಆಮೇಲೆ ಮ್ಯೂಸಿಕಲ್ ಆಗಿ ಸಿನಿಮಾ 4 ಹಾಡಿದೆ, 4 ಬಿಟ್ಟಿದೆ. ಒಂದು ಕುಸ್ತಿ ಬರುತ್ತೆ, ದೇಸಿ ಕುಸ್ತಿ ಇರುತ್ತೆ. ಅದು ಬಿಟ್ಟರೆ ಕಲಾತ್ಮಕ ಅಂತ ಹೇಳೋಕ್ಕಾಗಲ್ಲ, ಇದು ಯಾವ ಜಾತಿ ಅಂತಲೂ ಹೇಳೋಕ್ಕಾಗಲ್ಲ ನನಗೆ. ಕಲಾತ್ಮಕ ಕಮರ್ಷಿಯಲ್ ಅನ್ನೋದೇ ಆ ಕತೆ ಬರೆಯುವಾಗ ಏನು ಒಂದು ವಿಷನ್ ಬಂತು, ಆ ವಿಷನ್ನ ನ್ಯಾಚುರಲ್ ಆಗಿ ಹಿಂಗೆ ಶೂಟ್ ಮಾಡಿದ್ದೀನಿ ಸರ್. 1960 ಕಾಲಘಟ್ಟದಲ್ಲಿ ಬರುತ್ತೆ, 1990 ಬರುತ್ತೆ, ಪ್ರೆಸೆಂಟ್ 3 ಕಾಲಘಟ್ಟದಲ್ಲಿ ಬರುವಂಥ ಕತೆ. ಮೇನ್ ಪಾತ್ರದಲ್ಲಿ ಬಂದು ಇದರಲ್ಲಿ ಹನುಮಕ್ಕ ಮರುಮಳೆ ಅಂತ ರಂಗಭೂಮಿಯಲ್ಲಿ ಒಂದು 35 ವರ್ಷ ಅವರು ರಂಗಭೂಮಿಯಲ್ಲಿ ಸೇವೆ ಮಾಡಿದ್ದಾರೆ. ಅವ್ರನ್ನ ಪ್ರಮುಖ ಪಾತ್ರ, ಸುಂಕವನ್ನ ಒಂದು ತಾಯಿ ಪಾತ್ರ. ಎರಡನೇದಾಗಿ ಅವ್ರ ಗೆಳತಿಯಾಗಿ ಬಂದು ಮಂಜಮ್ಮ ಜೋಗತಿ ಅನ್ನೋರು ಆ ಪಾತ್ರನ ಮಾಡ್ತಾರೆ. ಅದಾದ್ಮೇಲೆ ಆ ತಾಯಿಗೆ ಮಗನ ಪಾತ್ರದಲ್ಲಿ ಬಂದು ರಾಮರಾಮನ ಖ್ಯಾತಿಯ ನಟರಾಜ್ ಭಟ್, ರಾಮರಾಮನ ನಾನು ಕೂಡ ಸತ್ಯ ಪ್ರದೇಶನ ಸ್ನೇಹಿತರು, ಅವ್ರನ್ನ ಇದ್ರ ನಾಯಕನಾಗಿ ಆಯ್ಕೆ ಮಾಡ್ಕೊಂಡೆ. ಆಮೇಲೆ 33 ದಿನದಲ್ಲಿ ಶೂಟ್ ಆಗಿರೋದು. ಅವ್ರದ್ದು 48 ವರ್ಷದ ಮನುಷ್ಯನ ಥರ ತೋರಿಸ್ಬೇಕಾಗಿತ್ತು, ಒಂದು 25 ವರ್ಷದ ಹುಡುಗನ ಥರ ತೋರಿಸ್ಬೇಕಾಗಿತ್ತು. ನೀವು ನೋಡಿದ್ರಿ ಟ್ರೈಲರಲ್ಲಿ ಪೋಸ್ಟ್ಮ್ಯಾನ್ ಬಂದು ಹೆಂಗು ಪ್ರೆಸೆಂಟ್ ಒಂದೇ ಶೆಡ್ಯೂಲಲ್ಲಿ ಶೂಟ್ ಮಾಡಿರೋದು. ಆ ನಟರಾಜ್ ಅವ್ರು ಇಲ್ಲ ಇಲ್ಲಿ, ಶೂಟಿಗೆ ಬರುವಾಗಲೇ ಅವರು ಊಟನೇ ಬಿಟ್ಬಿಟ್ಟು ಬಂದಿದ್ದೀವಿ, ಚಿಕ್ಕ ಪುಟ್ಟ ಏನೋ ತಿಂತ ತಿಂತ ಸ್ಲಿಮ್ ಆಗ್ತಾ ಇದ್ದರು. ನಾನು ಪ್ರೆಸೆಂಟ್ ಗಡ್ಡದಲ್ಲಿ ಶೂಟ್ ಮಾಡ್ತಾ ಮಾಡ್ತಾ ಇದಕ್ಕೆ ಹೋಗೋದು, ಥಿಯೇಟರ್ ಹೋಗೋಕ್ಕೆ ತುಂಬ ಸಪೋರ್ಟ್ ಮಾಡಿದ್ರು. ಅದಾದಮೇಲೆ ಮಹಾಲಕ್ಷ್ಮಿ ಅಂತ ಸೊಸೆ ಪಾತ್ರನ, ಮಹಾಲಕ್ಷ್ಮಿ ಅವರು ಇವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಚಿಕ್ಕ ಹುಡುಗಿಯಾಗಿ ಮಾಡಿದ್ದಾರೆ, ಒಂದು 30 ವರ್ಷದ ಮೇಲೆಯಾಗಿ ಮಾಡಿದ್ದಾರೆ, ಗುರುಣಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಥ್ಯಾಂಕ್ ಯು ಮಹಾಲಕ್ಷ್ಮಿ ಅವರೇ. ಅದಾದಮೇಲೆ ಮಂಜು ಗೌಡ ಅಂತ ಮೈಸೂರವರು, ಅಜ್ಜಿಯ ಯೌವನದ ಕಥೆಯಲ್ಲಿ ಬರ್ತಾರೆ, ಅನಿಕರಮ್ಮೆ ಅಂತ ಒಬ್ಬರು ಬರ್ತಾರೆ. ಅವ್ರಿಗೆ 2 ಪಾತ್ರನ ಅವ್ರು ನಿಲ್ಲಿಸ್ತಾರೆ, ಅವ್ರು ಬಂದಿಲ್ಲ. ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇದೆಲ್ಲ ಆದಮೇಲೆ ನಿಮ್ಮ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತು ಅಂತ ಏನಾದರೂ ಅನಿಸಿದ್ರೆ ಸರ್, ನಿಮಗೆ ತುಂಬ ಸುಂದರವಾಗಿ ಕಾಣಿಸ್ತಿದೆ ವಿಷುವಲ್ಸು ಶಾರ್ಟ್ಸ್ ಅಂತ ಅನಿಸಿದ್ರೆ, ಚೇತನ್ ಶರ್ಮಾ, ಚೇತನ್ ಆಮೇಲೆ ಒಂದ್ಸರಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಸರ್. ಚೇತನ್ ಅಂತ ಬಂದು ಸರ್ ಫಸ್ಟ್ ಸಿನಿಮಾ ಬಂದು ಚಾಂದಿನಿ ಬಾರ್ ಅಂತ ಒಂದು ಸಿನಿಮಾ ಮಾಡಿದ್ರು. ಆ ಸಿನಿಮಾ ನನ್ನ ಸ್ನೇಹಿತರು ಸೇರ್ ಮಾಡಿದ್ದು, ಅದಕ್ಕೆ ನಾನು ಕೋಡಿರೆಕ್ಟರ್ ಮಾಡಿದ್ದೆ. ಈ ಸಿನಿಮಾಕ್ಕೆ ಅವ್ರನ್ನ ಕ್ಯಾಮ್ರಾಮನ್ ಆಗಿ ಆಯ್ಕೆ ಮಾಡ್ತಿರ್ತೀನಿ. ಪ್ರತಿಯೊಂದು ಅವರು ತುಂಬ ಚೆನ್ನಾಗಿ ನಾನು ಏನು ಕಲ್ಪನೆ ಬೇಕು ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ರು. ಇದೆಲ್ಲದ್ರ ಮೇಲೆ ಸಂಗೀತ ಅಂತ ಬಂದರೆ ಸಂಗೀತ ಸಾಹಿತ್ಯ, ನಾನು ಹಂಸಲೇಖ ಸರ್ ಹತ್ರ ಬರೆಸ್ಬೇಕು, ಕಲ್ಯಾಣ್ ಸರ್ ಹತ್ರ ಬರೆಸ್ಬೇಕು, ನನ್ನ ಹಿರಿಯರು ನಾಗೇಂದ್ರ ಪ್ರಸಾದ್ ಸರ್ ಹತ್ರ ಬರೆಸ್ಬೇಕು ಅನ್ನೋದು ಒಂದು ಕನಸುಗಳಿತ್ತು. ಲಾಕ್ಡೌನಲ್ಲಿ ಕಂಪೋಸಿಂಗ್ ಸ್ಟಾರ್ಟ್ ಆದಾಗ ಪ್ರದೀಪ್ ಚಂದ್ರ ಸರ್, ಇವರು ಮ್ಯೂಸಿಕ್ ಡೈರೆಕ್ಟರ್, 4 ಸಾಂಗ್ 4 ಬೀಟ್ ಮಾಡಿದ್ರು, ಅಷ್ಟೂ ಅವರೇ ಸಾಹಿತ್ಯ ಬರೆದಿದ್ದಾರೆ. ಲಾಕ್ಡೌನ್ ಟೈಮಲ್ಲಿ ಅವ್ರು ಟ್ಯೂನ್ ಹೇಳ್ತಾ ಇದ್ರೆ ಸುಮ್ಮನೆ ಟ್ಯೂನ್ ಹೇಳ್ತಿರಲಿಲ್ಲ, ಒಂದು 2-3 ಸಾಲ್ ಬರೆಯೋರು. ಮದುವೆ ಮದುವೆ
ಕಂಪೋಸಿಂಗ್ ಸ್ಟೈಲ್ ಚೆನ್ನಾಗಿದೆ ಸರ್, ಆಕ್ಚುಲಿ ಫೋನಲ್ಲೇ ಹಾಡೋದು ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಪ್ರತಿಯೊಂದು ಹಿಂಗೆ ಡಿಸ್ಕಸ್ ಮಾಡ್ತಾ 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 ಎಲ್ಲ ಹಾಡು ಅವೇ ಬಂದಿದ್ದಾರೆ ಸರ್. ಅದು ನಿಮಗೆ ಒಂದು ಹಾಡು ಕೇಳಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಆಮೇಲೆ ರೀ ರೆಕಾರ್ಡಿಂಗ್ ಅಷ್ಟೇ, ದರ್ಶನ್ ಅಂತ ಬಾಂಬೆಯಲ್ಲಿದ್ದಾರೆ ಅವರು, ನಿರ್ಮಿಪನಿ ಫ್ರಮ್ ಅವ್ರದ್ದು, ಅವರು ಪ್ರೋಗ್ರಾಮಿಂಗ್ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೈರೆಟ್ ಟೀಮ್ ಅಂತ ಟಿವಿ ನೋಡಿದ್ರು ಅವರು, ಇವರು ಸ್ನೇಹಿತರು. ಬಟ್ ಪ್ರದೀಪ್ ಸರ್ ಥ್ಯಾಂಕ್ ಯು, ತುಂಬ ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿ ಕರ್ಕೊಟ್ಟಿದ್ದೆ, ತುಂಬ ಥ್ಯಾಂಕ್ಸ್. ಅದಾದಮೇಲೆ ಅಮ್ಮ ಹನುಮಕ್ಕ ಅವರಿಲ್ಲ, ಅವರು ಸ್ವಲ್ಪ ಸ್ವಲ್ಪ ಅಂದರೆ ಹುಷಾರಿಲ್ಲದ ಕಾರಣ ಅವ್ರು ಸ್ವಲ್ಪ ಕೋಮದಲ್ಲಿರೋದ್ರಿಂದ ಅವ್ರದ್ದು ದೇವರು ಬೇಗ ವಾಸಿಯಾಗಿ ಬರೋಣ ನಾನು ದೇವರಲ್ಲಿ ಕೇಳ್ಕೊತೀನಿ. ಆಮೇಲೆ ಅಮ್ಮವರು, ಇವ್ರು ನನ್ಗೆ ಆ್ಯಕ್ಟ್ ಮಾಡಿಸ್ಬೇಕಂದ್ರೆ ಕ್ಯಾಮ್ರಾ ಇಡ್ಬೇಕಂದ್ರೆ ಸರ್ ವೈಟ್ ಲೆನ್ಸ್ ಇಡೋಕ್ಕಾಗಲ್ಲ, ಯಾಕಂದರೆ ಇದು ಒಂದು ಈ ಸಿನಿಮಾದಲ್ಲಿ ವೈಟ್ ಲೆನ್ಸ್ ಯೂಸ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ ಸರ್, ಕಣ್ಣಿಗೆ ಹೆಂಗೆ ಕಾಣಿಸುತ್ತೆ ಹಂಗೆ ಇರಬೇಕು ಅನ್ನೋದು ಒಂದು ನನ್ನ ಇದಾಗಿತ್ತು. ಬೆಟ್ಟದ್ನೆಲ್ಲ ಹತ್ತಿದ್ದಾರೆ ಪಾಪ, ಅಲ್ಲಿ ಬಿಸಿಲಿಲ್ಲ, ಮರಗಳು ಏನಿರಲ್ಲ, ಆಗ ಎಲ್ಲೆಲ್ಲ ಕೂತ್ಕೊಂಡವ್ರು ಪಾಪ, ದೊಡ್ಡ ದೇಹ ಬಟ್ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರೆ, ಅಯ್ಯೋ ನನಗೆ ಇದೆಲ್ಲ ಬರಲ್ಲಪ್ಪ ನೀನು ಯಾಕೆ ಹಂಗೆ ರಮೇಶ್ ನೀನೇನು ತಲಿತಿದ್ದೀಯಪ್ಪ ನೀನು ಪಾಪ, ನಾನು ಎಷ್ಟು ಸರಿ ಹೇಳಿದ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಪ್ರತಿಯೊಂದು ಕ್ಷಣಕ್ಕೂ ನೀವು ನಡೆಸ್ತಾರೆ. ಅಮ್ಮಗೂ ತುಂಬ ಥ್ಯಾಂಕ್ಸ್, ಅವ್ರ ಸಪೋರ್ಟು ಆಮೇಲೆ ತುಂಬ ಅದ್ಭುತವಾಗಿ ಮಾಡಿದ್ರು, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಮ್ಮ ನಿರ್ಮಾಪಕರು, ನಾನು ಏನು ಹೇಳೋಕ್ಕಾಗಲ್ಲ, ಇದೆಲ್ಲದಕ್ಕೂ ಕಾರಣ ಅವರೇ, ಈಗ ನಾನೇನಾದರೂ ಮಾತಾಡಿದ್ರು ಎಲ್ಲ ಸೇರಿರೋದಕ್ಕೂ ಇನ್ನೇನು ಆಗೋದಕ್ಕೂ ಕಾರಣ ಅವರೇ, ಸಿಸ್ಟರ್ ಶೋಭಾ ಅವನಿಗೆ ತುಂಬ ಥ್ಯಾಂಕ್ಸ್. ಆಮೇಲೆ ಸಹ ನಿರ್ಮಾಪಕರಾಗಿ ಕಾರ್ಯ ನಿರ್ಮಾಪಕರಾಗಿ ಒಂದು ಗುಂಡಿ ರಮೇಶನ, ಅವ್ರಿಗೂ ತುಂಬ ಥ್ಯಾಂಕ್ಸ್. ಗುಂಡಿ ಭಾರತಿ ಅವ್ರ ಮಿಸ್ಸಸ್, ಅವ್ರಿಗೂ ತುಂಬ ಥ್ಯಾಂಕ್ಸ್. ಸಿನಿಮಾ ಪ್ರಯಾಣದಲ್ಲಿ ಎಲ್ಲೋ ಒಂದು ಕಡೆ ಸ್ಟ್ರಕ್ ಆದಾಗ, ಈ ಸಿನಿಮಾ ಮುಗಿದಾದ್ಮೇಲೆ ಒಂದೂವರೆ ವರ್ಷ ಗ್ಯಾಪ್ ಆಯ್ತು ಸರ್, ಆ ಗ್ಯಾಪಲ್ಲಿ ಒಂದು ಕಡೆ ಎಲ್ಲ ಸ್ಟ್ರಕ್ ಆದಾಗ ಪಾಪಿಗೆ ಶಕ್ತಿಯಾಗಿ ಬಂದು ಆ ಕೂಬಿಸನದು ಅವ್ರ ಜೊತೆ ಸೇರಿ ಒಂದು ಪಯಣ ಶುರು ಮಾಡಿದ್ರು, ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲದಕ್ಕೂ ಥ್ಯಾಂಕ್ಸ್ ನಮ್ಮ ಗೆಳೆಯರಿಗೆ, ಅವರು ಆಲ್ ಫ್ಯಾಮಿಲಿಗೆ ನನ್ನ ಹೃದಯದಿಂದ ತುಂಬ ಹೃದಯದ ಧನ್ಯವಾದಗಳು. ಇನ್ಯಾರು ಎಲ್ಲರೂ ಕೇಳೋರು ಕುಬುಸ ಅಂದರೆ ಏನು, ನಮ್ಮ ಕಡೆ ಎಲ್ಲ ಸ್ವಲ್ಪ ಅಷ್ಟು ಕುಬುಸ ವರ್ಡ್ ವರ್ಡ್ ಯೂಸ್ ಮಾಡಲ್ಲ. ಸೊ ನಾವೇನು ಹೇಳ್ತೀವಿ, ಒಂದು ಒಂದು ರವಿಕೆ ಅಥವಾ ಒಂದು ಬ್ಲೌಸು ಅಥವಾ ಒಂದು ಚಿಕ್ಕ ಚಿಕ್ಕ ಬಟ್ಟೆ ಪೀಸ್ಗಳನ್ನ ಅದನ್ನು ಬ್ಲೌಸ್ ಥರ ಹೋದ್ರೆ ಕುಬುಸ ಅಂತಾರೆ. ಬಟ್ ಇವತ್ತು ಕುಬುಸ ಅಂದರೆ ಏನು ಹೇಳ್ಬೋದು ಅಂದರೆ ಒಂದು ಒಂದು ತಾಳ್ಮೆ, ಒಂದು ಧೈರ್ಯ, ಒಂದು ಒಂದು ಮುಗ್ಧತೆ, ಒಂದು ಹುಚ್ಚುತನ ಸಿನಿಮಾ ಮಾಡಬೇಕು ಅನ್ನೋದು, ಹುಚ್ಚು ಪ್ರೀತಿ, ಒಂದು ದೀರ್ಘಾವಧಿ ಒಂದು ಕಾಯುವಂಥ ಒಂದು ತಾಳ್ಮೆ, ಇಷ್ಟೆಲ್ಲ ಸೇರಿ ಸೇರಿ ಇಷ್ಟೆಲ್ಲ ಅಂದರೆ ಒಂದು ಕುಬುಸ ಹೆಂಗೆ ಐರನ್ ಮಾಡ್ತಾರೆ, ಇಷ್ಟೆಲ್ಲ ಪ್ರೆಸ್ಗಳನ್ನ ಅದು ಮೀಟ್ ಮಾಡಿ 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 ಇವತ್ತು ಇಲ್ಲಿ ಪ್ರೆಸ್ ಮೀಟ್ಗೆ ಇಷ್ಟು ಬಂದಿದೆ, ಅದೇ ಒಂದು ಖುಷಿ. ಫಸ್ಟು ಸರ್ಗೆ, ಡೈರೆಕ್ಟರ್ ಸರ್ಗೆ ಮತ್ತು ಪ್ರೊಡ್ಯೂಸರ್ಗೆ ಇಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ನಾನು ಹಿಂದಿನ ಒಂದು ಸಿನಿಮಾದೊಂದು ಹಾಡು ಕೇಳಿ ಆ ಎಮೋಷ್ನಲ್ ಕ್ಯಾರಿ ಮಾಡೋ ಅಂದರೆ ಈ ಸಿನಿಮಾ ಕ್ಯಾರಿ ಮಾಡ್ಬೋದು ಅಂತ ಅವ್ರ ಆ ಸೆನ್ಸ್ಗೆ ಒಂದು ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಅಲ್ಲಿಂದ ಇಷ್ಟೆಲ್ಲ ಹಾಡುಗಳು ಆಗಿರೋ ಕಾರಣ ಅಂದರೆ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮಂಜಮ್ಮ ಮೇಡಮ್ ಅವರು ಆ್ಯಕ್ಟ್ ಮಾಡಿದ್ದಾರೆ, ಮೇಡಮ್ ಸರ್ ಆ್ಯಕ್ಟ್ ಮಾಡಿದ್ದಾರೆ, ಎಲ್ಲ ಕಲಾವಿದರು ಥಿಯೇಟರ್ ಆರ್ಟಿಸ್ಟ್ಗಳನ್ನು ತುಂಬ ಅವರವ್ರ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಮಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ಬೇಕಾದ್ರು ಅಷ್ಟೇ ತುಂಬ ನ್ಯಾಚುರಲಾಗಿ ಅದು ಮ್ಯಾಚ್ ಆಯಿತು ಮಾಡ್ತಾ ಮಾಡ್ತಾ ಮಾಡ್ತಾ, ಆದರೆ ಏನಂತ ಟಫ್ ಅನಿಸ್ಲಿಲ್ಲ, ಅದು ನೀಟಾಗಿ ಅಷ್ಟು ಚೆನ್ನಾಗಿ ಡೈರೆಕ್ಷನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಸರ್, ಸರ್ ನಟರಾಜ್ ಸರ್ ಅದ್ಭುತವಾಗಿ ಮಾಡಿದ್ದಾರೆ, ಮೇಡಮ್ ಹೀರೋಯಿನ್. ಆಮೇಲೆ ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ ಟೈಮ್ ಡ್ಯೂರೇಷನ್ ಬರುತ್ತೆ ನಮ್ಗೆ ಸರ್. ಫಸ್ಟ್ ಕತೆ ಹೇಳಿದಾಗ ಪಾಪ ಅವರು ಹೊಸಪೇಟೆಗೆ ಕಾರ್ ಅರೇಂಜ್ ಮಾಡಿ ನಮಗೆ ಕರೆಸಿ ಕತೆ ಹೇಳಿ ತುಂಬ ಒಳ್ಳೆ ಟ್ರೀಟ್ ಮಾಡಿದರು. ಸೊ ಅಲ್ಲಿಂದ ನನಗೆ ಆ ಕತೆ ಒಳಗೆ ಕೆಲಸ ಮಾಡೋಕ್ಕೆ ಶುರುವಾಯಿತು. ತಕ್ಷಣವೇ ಒಂದು ಟ್ಯೂನ್ ಮಾಡಿ ಕಳಿಸಿ ಅದು ಆ ಟ್ಯೂನು ಯೂಸ್ ಮಾಡಿದ್ದೀವಿ. ಸೊ ಅಲ್ಲಿ ಟೈಮ್ ಡ್ಯೂರೇಷನ್ನು ಒಂದು 70s, 80s, 90s ಪ್ರೆಸೆಂಟು. ಸೊ ಇಲ್ಲಿ ಈ ಥರ ಇದ್ದಾಗ ನಾವು ಮ್ಯೂಸಿಕಲಿ ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅಂತ ನಾನು ಥಿಂಕ್ ಮಾಡ್ತಾ ಯಾವುದನ್ನು ಅಂದರೆ 60s, 70s ಏನು ಯೂಸ್ ಮಾಡ್ತಿದ್ರು ಇನ್ಸ್ಟ್ರೂಮೆಂಟ್ಸು ಆ ಸೌಂಡನ್ನೇ ಯೂಸ್ ಮಾಡೋಣ ಅಂತೇಳಿ ಅಷ್ಟನ್ನೇ ನೀಟಾಗಿ ಜಾಸ್ತಿ ಡಿಜಿಟಲೈಸ್ ಮ್ಯೂಸಿಕ್ ಮಾಡದೆ ಅದಕ್ಕೆ ಪಾತ್ರ ಏನು ಕೇಳುತ್ತೆ ಅದನ್ನು ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ನಮಸ್ಕಾರ ಎಲ್ರಿಗೂ. ಮೊದಲಿಗೆ ನಿಮ್ಮನ್ನ ಎಲ್ಲರನ್ನೂ ಭೇಟಿ ಮಾಡೋಕ್ಕೆ ಅಂತ ಅವಕಾಶ ಮಾಡಿಕೊಟ್ಟಿರೋ ಅಂತ ನಮ್ಮ ಪ್ರೊಡ್ಯೂಸರ್ಗೆ ನಮ್ಮ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ.
ಹಾಗೆ ನೀವೆಲ್ಲರೂ ನಿಮ್ಮ ಟೈಮ್ನ ಇಲ್ಲಿ ಇನ್ವೆಸ್ಟ್ ಮಾಡಿ ಬಂದಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಕುಬುಸಾ ಸಿನಿಮಾ ಹೇಗೆ ಸಿಕ್ತು ಅಂದರೆ, ನಾನು ಥಗ್ಸ್ ಆಫ್ ರಾಮಗಳ ಸಿನಿಮಾ ಮಾಡಿದೆ ಲಾಸ್ಟ್ ಇಯರ್ ಜನವರಿ 6ನೇ ತಾರೀಕು ರಿಲೀಸ್ ಆಗಿತ್ತು. ಅದರಲ್ಲಿ ಕ್ಯಾಮರಾ ಡಿಪಾರ್ಟ್ಮೆಂಟಲ್ಲಿ ಒಂದು ಹುಡುಗ ಕೆಲಸ ಮಾಡ್ತಿದ್ರು, ಅವರ ಹೆಸರು ವಿನೋದ್ ಅಂತ. ಅವರು ನನಗೆ ಈ ಸಿನಿಮಾಗೆ ರೆಫರ್ ಮಾಡಿದ್ದು, ಈ ಥರ ಒಂದು ಸಿನಿಮಾ ಇದೆ ಮ್ಯಾಮ್, ನಮ್ಮ ಡೈರೆಕ್ಟರ್ ಹತ್ರ ಎಲ್ಲ ನನ್ನ ನಂಬರ್ ಕಲೆಕ್ಟ್ ಮಾಡಿಕೊಂಡು, ಈ ಥರ ಒಂದು ಸಿನಿಮಾ ಇದೆ, ತುಂಬ ಚೆನ್ನಾಗಿದೆ, ಕೇಳ್ತಿದ್ದಾರೆ, ನಿಮ್ಮ ಫೋಟೋಸ್ ಏನಾದರೂ ಕಳಿಸ್ಲಾ ಅಂತೆಲ್ಲ ಮಾತಾಡಿದ್ದಾದಮೇಲೆ ನನ್ನ ಡೈರೆಕ್ಟರ್ಗೆ ಪರಿಚಯ ಮಾಡಿಸಿದ್ರು. ಅವ್ರ ಹತ್ರ ಎಲ್ಲ ಫೋಟೋಸ್ ಎಲ್ಲ ಸೆಂಡ್ ಮಾಡಿ ನಾನು ಸೆಲೆಕ್ಟ್ ಎಲ್ಲ ಆದಮೇಲೆ ಡೈರೆಕ್ಟ್ ಹೊಸಪೇಟೆಗೆ ಬಂದ್ಬಿಡಿ ಶೂಟಿಂಗ್ಗೆ ಅಂತ. ಏನು ಇನ್ನೂ ಏನೂ ಮಾತುಕತೆ ಆಗಿಲ್ಲ, ನನಗೇನು ಸ್ಟೋರಿನೂ ಸರಿಯಾಗಿ ಗೊತ್ತಿರಲಿಲ್ಲ. ಸೊ ಈ ಥರ ಇರುತ್ತೆ ಅಂತ ಮೇಲೆ ಒಂದು ಲೈನ್ ಮಾತ್ರ ಹೇಳಿದ್ದು. ಡೈರೆಕ್ಟ್ ಹೊಸಪೇಟೆಗೆ ಹೋಗಿ ಆಮೇಲೆ ಎಲ್ಲರೂ ಅವಾಗ ನಾನು ಫಸ್ಟ್ ಟೈಮ್ ನೋಡಿರುವಂಥದ್ದು ಇಡೀ ಟೀಮ್ನ. ಹಾಗೆ ಫಸ್ಟ್ ಡೇ ನಾನು ಶೂಟ್ ಇರಲಿಲ್ಲ, ನನಗೆ ಅವಾಗವರೆಗೂ ಭಯ ಭಯನ ಇತ್ತು, ಯಾಕಂದರೆ ಫುಲ್ ಸ್ಟೋರಿ ಗೊತ್ತಿಲ್ಲ ನನಗೆ, ನನ್ನ ಕ್ಯಾರೆಕ್ಟರ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಅವತ್ತಿನ ದಿನ ಕೂತ್ಕೊಂಡು ನನಗೆ ಫಸ್ಟ್ ಫುಟೇಜಸ್ ತೋರಿಸಿದ್ರು, ಯಾವುದು ಪ್ರೀವಿಯಸ್ ಸ್ಕೆಡ್ಯೂಲ್ದು, ಅದನ್ನು ನೋಡಿದ ಮೇಲೆ ನನಗೊಂದು ಸಮಾಧಾನ ಆಯಿತು. ಓ, ಸಕ್ಕರಾಗಿ ಬಂದಿದೆ, ವಿಜುವಲ್ಸ್ ಎಲ್ಲ ಸಕ್ಕರಾಗಿದೆ, ಓಕೆ ಐ ಕ್ಯಾನ್ ವರ್ಕ್ ಇನ್ ದಿಸ್ ಪ್ರಾಜೆಕ್ಟ್ ಅಂತ. ಆ ವಿಜುವಲ್ಸ್ ನೋಡಿ ನನಗೆ ಒಂಚೂರು ಸಮಾಧಾನ ಆಯಿತು. ಇನ್ನೊಂದು ಕಡೆ ಏನಂತಂದರೆ, ಮದುವೆ ಆಗಿರೋ ಕ್ಯಾರೆಕ್ಟರ್ ಒಂದು, ಮತ್ತು ನಿನ್ನ ಫ್ಲ್ಯಾಶ್ ಬ್ಯಾಕ್ ಕೂಡ ಬರುತ್ತೆ, ಅನ್ಮ್ಯಾರಿಡ್ ಪ್ಲಸ್ ಮ್ಯಾರಿಡ್, ಎರಡು ಥರನೂ ನಿನ್ನ ಪ್ರೊಜೆಕ್ಟ್ ಆಗ್ತೀಯ ಇದರಲ್ಲಿ ಅಂತ. ನನಗೆ ಅವಾಗ್ಲೂ ಮ್ಯಾರಿಡ್ ವುಮೆನ್ ಕ್ಯಾರೆಕ್ಟರ್ ಮಾಡಬೇಕಾ ಏನು ಅಂತ ಅವಾಗಲೂ ಗೊಂದಲನೇ. ಅದಾದಮೇಲೆ ಕುಂ ವೀರಭದ್ರಪ್ಪ ಅವರ ಕಾದಂಬರಿ ಆಧಾರಿತ ಸಿನಿಮಾ ಅಂತ. ಇವಾಗ ಕಾದಂಬರಿ ಆಧಾರಿತ ಸಿನಿಮಾ ಅಂತಂದಮೇಲೆ ಹೇಗೆ ಆರ್ಟ್ ಮೂವಿ ಥರ ಮಾಡ್ತಾರಾ ಹೇಗೆ ಅನ್ನೋದು ಇನ್ನೊಂದು ಪ್ರಶ್ನೆ. ಸೊ ಅದೇ, ಅದನ್ನು ಈ ವಿಜುವಲ್ಸ್ ಎಲ್ಲ ನೋಡಿದಾಗ ಇಲ್ಲ, ಇದು ಆರ್ಟ್ ಮೂವಿ ಥರ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಒಂದು ಕಡೆ ಎಲ್ಲೋ ಮನಸ್ಸು ಹೇಳತ್ತಲ್ಲ. ಸೊ ಆ ಥರ ಹೇಳೋಕ್ಕೆ ಶುರು ಆಯಿತು, ಓಕೆ ಮಾಡೋಣ ಏನಾದರೆ ಅದಾಗಲಿ ಅಂತ ಹೇಳಿಬಿಟ್ಟು ಒಂದು ಸ್ಟೆಪ್ ತೊಗೊಂಡು ಇನ್ನು ಅವತ್ತಿಂದ ನೆಕ್ಸ್ಟ್ ಡೇಯಿಂದ ಶೂಟಿಂಗ್ ಸ್ಟಾರ್ಟ್ ಆಯಿತು. ಆವಾಗಿಂದ ನನಗೆ ಪೂರ್ತಿ ಟೀಮ್ ಪರಿಚಯ ಆಗೋಕ್ಕೆ ಶುರುವಾಯಿತು. ಆವಾಗ ನನಗೆ ಸಿಕ್ಕಿದ್ದು ಮಂಜಮ್ಮ ಜೋಗತಿ ಮ್ಯಾಮ್, ಅವ್ರ ಜೊತೆ ವರ್ಕ್ ಮಾಡಿ ಅವ್ರನ್ನ ನೋಡಿ. ಫಸ್ಟ್ ಆಫ್ ಆಲ್ ನಾನು ಅವ್ರನ್ನ ನೋಡೇ ಇರಲಿಲ್ಲ, ಅವ್ರ ಬಗ್ಗೆ ಕೇಳಿದ್ದಷ್ಟೇ. ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಡೈರೆಕ್ಟಾಗಿ ಸಿಕ್ಕಿದ್ದು ನನಗೆ ತುಂಬಾ ಖುಷಿ ಆಯಿತು. ಹಾಗೆ ಹನುಮಕ್ಕ ಅವರು ನಾನು ನನ್ನ ಸ್ಕೂಲಿಂದ ನಾನು ಥಿಯೇಟರ್ ಮಾಡ್ತಾ ಇದ್ದೀನಿ, ಆ ಥಿಯೇಟ್ರಲ್ಲಿ ಹನುಮಕ್ಕ ಅವರು ನಾನು ಜೊತೆಗೆ ಮಾಡ್ತಾ ಇದ್ವಿ, ತುಂಬಾ ನಾಟಕಗಳನ್ನ ಪ್ರದರ್ಶನ ಮಾಡಿದ್ದೀವಿ. ಸೊ ಅವಾಗಿಂದನೂ ನನ್ನ ಪರಿಚಯ ಈ ಸಿನಿಮಾದಲ್ಲಿ ಅಚಾನಕ್ಕಾಗಿ ನನಗೆ ಸಿಕ್ಕಿದ್ದು. ಅವ್ರು ಇದ್ದಾರೆ ಈ ಸಿನಿಮಾದಲ್ಲಿ ಮಾಡ್ತಿದ್ದಾರೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ವಿಷಯ, ಡೈರೆಕ್ಟ್ ಕ್ಯಾಮ್ರಾ ಮುಂದೆ ನಾವು ಭೇಟಿಯಾಗಿದ್ದು. ಸೊ ತುಂಬಾ ಖುಷಿ ಆಯಿತು, ಬಟ್ ಈಗ ಅವರಿಗೆ ಹುಷಾರಿಲ್ಲ, ಸೊ ದೇವರು ಅವರಿಗೆ ಆರೋಗ್ಯವನ್ನು ಕೊಡಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಪ್ರೊಡ್ಯೂಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಇಷ್ಟೆಲ್ಲ ಅದೇ ಎಲ್ಲರೂ ಹೇಳ್ದಂಗೆ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಅವರೇನೆ. ಇದು ಕುಬುಸ ಅನ್ನೋದು ಆರ್ಟ್ ಮೂವಿ ಅಲ್ಲ ಆ್ಯಕ್ಚುಲಿ, ಬಿಕಾಸ್ ನೀವು ಎಲ್ಲ ಸಾಂಗ್ಸ್ ನೋಡಿರ್ತೀರ, ಟ್ರೈಲರ್ ಇವಾಗ ನೋಡಿದ್ದೀರಾ, ಟೀಸರ್ ಆಲ್ರೆಡಿ ನೋಡಿರ್ತೀರ, ಒಂದು ಕಾದಂಬರಿ ಆಧಾರಿತ ಕಥೆನ ಹೇಗೆ ಪ್ರೊಜೆಕ್ಟ್ ಮಾಡಬೇಕು ಅಂದರೆ ಆರ್ಟ್ ಮೂವಿ ಥರ ಪ್ರೊಜೆಕ್ಟ್ ಮಾಡಬೇಕಾ ಇಲ್ಲ ಸಿನಿಮ್ಯಾಟಿಕ್ ಟಚ್ ಕೊಟ್ಟು ಪ್ರೊಜೆಕ್ಟ್ ಮಾಡಬೇಕಾ ಅನ್ನೋದು ನಮ್ಮ ಡೈರೆಕ್ಟರ್ ತುಂಬ ಚೆನ್ನಾಗಿ ಅದರಲ್ಲಿ ಏನೋ ಸಕ್ಸಸ್ ಆಗಿದ್ದಾರೆ ಆಲ್ರೆಡಿ, ಅದಕ್ಕೆ ಖುಷಿ ಪಡುವಂಥ ವಿಷಯ. ಸೊ ಇದು ಯಾವುದೇ ಸಿನಿಮಾಕ್ಕೂ ಕಮ್ಮಿ ಅಲ್ಲ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ, ಬಿಕಾಸ್ ಇದರಲ್ಲಿ ಎಂಟರ್ಟೈನ್ಮೆಂಟ್ ಕೂಡ ಇದೆ, ಹಾಗೆ ಸಿನಿಮ್ಯಾಟಿಕ್ ಒಂದು ಸಾಂಗ್ಸ್ ಕೂಡ ಇದೆ, ಎಮೋಷನ್ಸ್ ಇದೆ. ಸೊ ಎಲ್ಲರೂ ದಯವಿಟ್ಟು 26ನೇ ತಾರೀಕು ಥಿಯೇಟರ್ಗೆ ಬಂದು ನಾನು ಸಿನಿಮಾ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ವಿಜುವಲ್ಸ್ ಎಲ್ಲದಕ್ಕೂ ಕಾರಣ ಚೇತನ್ ಅವರು. ಚೇತನ್ ಸರ್ ಥ್ಯಾಂಕ್ ಯು ಸೋ ಮಚ್. ದೈವತ್ವದ ಮನಸ್ಸುಗಳಿಗೆ ಹಾಗೂ ಕ್ಯಾಮ್ರಾ ಮೀಡಿಯಾ ದೈವತ್ವದ ಮನಸ್ಸುಗಳಿಗೆ ನನ್ನ ಪ್ರೀತಿಯ ಹೃದಯಪೂರ್ವಕವಾಗಿ ನಮನಗಳನ್ನು ಹೇಳುತ್ತಾ
ಮೊದಲನೇದಾಗಿ ನಿರ್ದೇಶಕರು ರಘುರಾಮ್ ಚರಣ ಅವರು, ನಿರ್ಮಾಪಕರು ವಿ ಶೋಭಾ, ಸಹ ನಿರ್ದೇಶಕರು ಶಿವಮೂರ್ತಿ ಅವರು. ಈ ಪಿಕ್ಚರ್ ಈ ಮೂವಿನ ಮಾಡಬೇಕು ಅಂದರೆ ಅವ್ರು ಮೂವರು ತುಂಬ ಕುತ್ಕೊಂಡು ಏನೇನು ಕುಂಭ ವೀರಭದ್ರಪ್ಪ ಅವರ ಕಥೆಯನ್ನು ತಗೊಂಡು ಒಂದಿನ ಮನೇಲಿ ಕುತ್ಕೊಂಡು ಅವರು ತುಂಬ ಚೆನ್ನಾಗಿ ನಾನು ಮಾಡಬೇಕು ಅನ್ನೋದು ಇವ್ರಿಗೆ ನಿರ್ಮಾಪಕರು ಶೋಭಾ ಶೋಭಾ ಹಸ್ಬೆಂಡ್ ಅವ್ರಿಗೆ ಮತ್ತು ರಮೇಶ್ ಸರ್ ಶಿವಮೂರ್ತಿ ಅವ್ರಿಗೆ ತಲೆಯಲ್ಲಿ ಬಂತು. ಚಿಕ್ಕವರಿದ್ದಾಗಿಂದನೂ ಅವ್ರಿಗೆ ಮಾಡಬೇಕು ಅನ್ನೋದು ಒಂದು ಹುಮ್ಮಸ್ಸು ಯಾರಿಗೆ ಇವ್ರ ಹಸ್ಬೆಂಡ್ಗೆ. ಅದು ಹೋಗ್ತಾ ಹೋಗ್ತಾ ಒಂದು ಇನ್ಸ್ಟಿಟ್ಯೂಟಲ್ಲಿ ಇಬ್ಬರು ಪರಿಚಯ ಆಗ್ತಾರೆ, ಪರಿಚಯ ಆಗಿ ಒಂದು ಆಕಾರ ತಗೊಂಡ್ಬರ್ತಾರೆ. ಅದಕ್ಕೆ ಎಲ್ಲ ಏನೇ ಬಂದರೂ ಏನು ಮಾಡಿದ್ರು ಕೂಡ ಅದಕ್ಕೆ ಏನು ಬೇಕು, ನಾವು ಮನೇಲಿ ಏನೇ ಬೇಕು ಅಂದ್ರೂ ದುಡ್ಡು ಬೇಕು. ಅದಕ್ಕೆ ನಮ್ಮ ನಿರ್ಮಾಪಕರು ಇದಕ್ಕೆ ಓವರಾಲ್ ಈ ಥಿಯೇಟ್ರ್ ಎಲ್ಲರೂ ರಾಜ್ಯಾದ್ಯಂತ ನೋಡ್ತಾರೆ, ಈ ಕುಬುಸ ಚಲನಚಿತ್ರ ನೋಡ್ತಾರೆ ಅಂತಂದರೆ ಇದಕ್ಕೆ ವಿ ಶೋಭಾ ಅವರ ಸಾಧನೆ ತುಂಬ ಇದೆ. ಹಾಗೂ ಕೂಡ ನಮ್ಮ ನಿರ್ದೇಶಕರು ಸಹ ನಿರ್ದೇಶಕರು ಕೂಡ ತುಂಬ ಭಾವನಾತ್ಮಕವಾಗಿ ತುಂಬ ಕೌಟುಂಬಿಕವಾಗಿ ಪ್ರೇಮಿಗಾಗಿ ಗೆಳತಿಯರಿಗಾಗಿ ಸ್ಪಂದಿಸುವಂಥ ಚಲನಚಿತ್ರ ಅಂತಲೇ ಹೇಳ್ಬೋದು. ಇದು ರಾಜ್ಯಾದ್ಯಂತ ಎಲ್ಲ ವೀಕ್ಷಕರು ನೋಡಿ ಇದನ್ನು ಹರಸಬೇಕು, ಜೊತೆಗೆ ಇದನ್ನು ಇನ್ನೂ ಹೆಚ್ಚಿನದಾಗಿ ಯಶಸ್ವಿ ಮಾಡಿಕೊಡ್ಬೇಕು. ಇದು ಲೇಡಿ ಪ್ರೊಡ್ಯೂಸರ್ ಮಾಡೋದ್ರಿಂದ ನೆಕ್ಸ್ಟ್ ಯಾವುದೇ ಪಿಕ್ಚರ್ ಬಂದ್ರೂ ನಾವು ಇದಕ್ಕೆ ಅವಕಾಶ ನಮ್ಮ ಮೀಡಿಯಾ ಪ್ರೆಸ್ ಅವರು ನಮ್ಮ ಇದನ್ನು ಯಾವ ರೀತಿ ಆ ದೈವತ್ವದ ಮನಸ್ಸು ಇದ್ರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೋ ಅದಕ್ಕೆ ನಾನು ಪ್ರೀತಿಯ ನಮನಗಳನ್ನು ತಿಳಿಸ್ತೀನಿ. ಬಟ್ ಇಂಥದ್ದು ಒಂದು ಸಿನಿಮಾನ ನೋಡ್ಲಿ ನೋಡೋದಕ್ಕೆ ಅನುವು ಮಾಡಿಕೊಳ್ಳುವಂತಹ ಎಲ್ಲ ಪ್ರಯತ್ನನ ನಿಮ್ಮ ಮೂಲಕ ಅದನ್ನು ಸಾಕಾರಗೊಳಿಸ್ಕೋಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ನಾನು. ಯಾಕೆಂತ ಹೇಳಿದ್ರೆ ನಾನು ಡೇ ಒನ್ ಇಂದಲೂ ಕೂಡ ಈ ಸಿನಿಮಾದ ಪ್ರಚಾರ ಅಂತ ಏನಾದರೂ ಆಗಿದ್ರೆ ಅಥವಾ ಈ ನನ್ನ ಸಿನಿಮಾ ಈ ಸಿನಿಮಾ ಪೋಸ್ಟರ್ನ ಧನು ಬಿಡುಗಡೆ ಮಾಡಿದ್ರು, ದಾರಿ ಧನಂಜಯ ಬಿಡುಗಡೆ ಮಾಡಿದ್ರು, ಅದನ್ನು ಕೂಡ ನೀವು ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿ ಅದನ್ನ ತುಂಬಾ ನೀಟಾಗಿ ಪ್ರೊಜೆಕ್ಟ್ ಮಾಡಿ ಹಾಕಿದ್ರಿ. ಅದೇ ಇದ್ರು ಈಗ ಮೊನ್ನೆ ವಿಜಿ ಸರ್ ಕೂಡ ನಮ್ಮ ಸಿನಿಮಾದ ಒಂದು ಹಾಡನ್ನ ಬಿಡುಗಡೆ ಮಾಡಿದ್ರು, ಅದು ಕೂಡ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ. ಹಾಗೆ ಇನ್ನೊಂದು ಸಾಂಗ್ ಕೂಡ ಮೊನ್ನೆ ಸಿದ್ದರಾಮಯ್ಯ ಅವರು ನಮ್ಮ ಸ್ಟೇಜ್ ಅಲ್ಲಿ ಪೋಸ್ಟರ್ನ ರಿಲೀಸ್ ಮಾಡಿದ್ರು, ಆಮೇಲೆ ಅದ್ರ ಥ್ರೂ ಒಂದು ಸಾಂಗ್ ಅನ್ನ ಕೂಡ ಬಿಟ್ಟಿದೀವಿ ನಾವು ಇವಾಗ. ಆ ಹಾಡು ಕೂಡ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ. ಇವೆಲ್ಲದನ್ನು ಏನಂತ ಹೇಳಿದ್ರೆ ಇನ್ವಿಟೇಷನ್ ಫಾರ್ ದ ಸಿನಿಮಾ. ನಮ್ಗೆ ಸಿನಿಮಾ ಇನ್ವಿಟೇಷನ್ ಏನಪ್ಪಾ ಅಂತ ಹೇಳಿದ್ರೆ ಸಾಂಗ್ ಗಳು ಟ್ರೈಲರ್ ಟೀಸರ್ ಇಷ್ಟೇ, ಅಷ್ಟನ್ನ ನಾವು ಇನ್ವಿಟೇಷನ್ ಅಂತ ಕೊಟ್ಟಿದೀವಿ. ತುಂಬಾ ರೂಟ್ ಇಂದ ಬಂದಿರುವಂತಹ ಕಾನ್ಸೆಪ್ಟ್ ಇದು. ಯಾಕೆ ಅಂತ ಹೇಳಿದ್ರೆ ಇಂಥ ನಿರ್ಮಾಪಕರು ಮತ್ತೆ ನಮಗೆ ಸಿಗಲ್ಲ. ಈ ಇಂಥ ಸಿನಿಮಾಗಳು ಗೆಲ್ತದೆ ಇದ್ರೆ, ಇಂಥ ಸಿನಿಮಾಗಳು ರನ್ ಆಗ್ತದೆ ಇದ್ರೆ, ಅವ್ರಿಗೆ ದುಡ್ಡು ಆಗ್ತದೆ ಇದ್ರೆ, ನೆಕ್ಸ್ಟ್ ಇಂಥ ನಿರ್ಮಾಪಕರು ನಮ್ಗೆ ಸಿಗೋದೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಅಂತಂದ್ರೆ ಇವ್ರು ಯಾವುದೋ ತಮ್ಮ ಎಲ್ಲೋ ದುಡ್ಡಿತ್ತು ತಗೊಂಬಂದೆ ನಾನು ದುಡ್ಡು ಹಾಕ್ಬಿಟ್ಟೆ ಸಿನಿಮಾ ಮಾಡ್ಬೇಕು ಹೆಸರು ಮಾಡ್ಬೇಕು ಅಂತಲ್ಲ, ಪಾಪ ದುಡ್ಡು ಹಾಕಿ ಕೆಲಸ ಮಾಡಿ ಇಡೀ ಫ್ಯಾಮಿಲಿ ಅಲ್ಲೆಲ್ಲೋ ಕೂತ್ಕೊಂಡಿದ್ದಾರೆ. ಸಿ ಮೇಡಮ್ ಇಡೀ ಟೀಮು ಇಡೀ ತಂಡ ನಿರ್ಮಾಪಕರಿಗೋಸ್ಕರ ಕೆಲಸ ಮಾಡ್ತಾ ಇದೆ. ಬಿಕಾಸ್ ಆಫ್ ಅವ್ರು ಏನಪ್ಪ ಅಂತ ಹೇಳಿದ್ರೆ ತಮ್ಮ ಸೇವಿಂಗ್ಸ್, ತಮ್ಮ ಬದುಕು, ತಮ್ಮ ಜೀವನದ ಏನೋ ಒಂದಷ್ಟು ಉಳಿಕೆ ಹಣನ ಎತ್ಕೊಂಬಂದು ಹಾಕಿ ಸಿನಿಮಾ ಮಾಡ್ತಿರೋದು. ಸಿನಿಮಾ ಇಸನೆ ಅವ್ರಿಗೆ ಫ್ಯಾಷನ್ ಅಲ್ಲ, ಅದು ಅವರಿಗೆ ಒಂದು ಕಥೆನ ರಮೇಶ್ ಅಲ್ಲಿ ಹುಟ್ಟಿರ್ದಂತಹ ಒಂದು ಕಥೆನ ಜನರಿಗೆ ತಲುಪಿಸ್ಬೇಕು ಅನ್ನುವಂತಹ ಒಂದೇ ಒಂದು ಪ್ರಯತ್ನ. ಇಂಥದ್ದೊಂದು ಪ್ರಯತ್ನ ಲಿಟ್ರಲಿ ಗೆಲ್ಲೇಬೇಕು. ಯಾಕೆಂತ ಹೇಳಿದ್ರೆ ಇಂಥ ಕಥೆಗಳು ಗೆದ್ದಾಗ, ಇಂಥ ಸಿನಿಮಾಗಳು ಗೆದ್ದಾಗ ಅಂತ ನಿರ್ಮಾಪಕರು ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಖಂಡಿತ ನನಗೆ ನಂಬಿಕೆ ಇದೆ. ಈ ಒಂದು 3 ವರ್ಷ 4 ವರ್ಷ ಏನೇ ಸಫರ್ ಆಗಿರ್ಬಹುದು, ಎಲ್ಲರೂ ತುಂಬಾ ಸಫರ್ ಪಟ್ಟಿದೀವಿ. ಅಂದ್ರೆ ಇವನ್ ಟೀಮ್ ಇಂದ ಹಿಡಿದು ಅವರು ನೀವು ಸೆಟ್ಗಳ ನೋಡ್ಬೇಕಾಗಿತ್ತು, ಇಡೀ ಫ್ಯಾಮಿಲಿ ಹೆಂಗ್ ದುಡಿತಾ ಇದ್ರು ಅಂತ ಹೇಳ್ಕೊಂಡು ನಿರ್ಮಾಪಕರು ಟೀಮ್ ಇಡೀ ಅಂದ್ರೆ ಅವ್ರು ಬರೋರು, ಅವರೇ ಕಾರ್ ಓಡಿಸೋರು, ಆಟೋ ಓಡಿಸ್ಕೊಂಡ್ ಬರೋರು, ಊಟ ತಗೊಂಡ್ ಬರೋರು, ನಮ್ಮ ಹುಡುಗರುಗಳು ಇದಾರೆ ಇಲ್ಲೇನೆ, ಹುಡುಗರುಗಳು ತುಂಬಾ ಅದ್ಭುತವಾದ ಕೆಲಸಗಳಿದ್ದಾರೆ. ಇಡೀ ಟೀಮ್ ಹೊಸಪೇಟೆ ಅಂತಹ ಬಿಸಿದೊಳಗಡೆ ಅಲ್ಲಿ ಒಂದು ಎಲ್ಲರಿಗೂ ಒಗ್ಗೂಡುವಂತಹ ಒಂದು ವ್ಯವಸ್ಥೆ ಮಾಡಬಹುದೇ ದೊಡ್ಡ ಚಾಲೆಂಜಿಂಗ್ ಅಲ್ಲಿ. ಅಂತದ್ರಲ್ಲಿ ನಮ್ಗೆ ಲಾಡ್ಜ್ ಮಾಡಿ ನೀವಿರೋ ಸರ್ ಹೀರೋಯಿನ್ ಸರ್ ನೀವುಗಳೆಲ್ಲ ಲಾಡ್ಜ್ ಅಲ್ಲಿ ಇರ್ಬೇಕು ಸರ್, ಡೈರೆಕ್ಟರ್ ಲಾಡ್ಜ್ ಅಲ್ಲಿ ಇರ್ಬೇಕು ಸರ್ ಅಂತ ಹೇಳ್ಕೊಂಡು ಅವ್ರುಗಳು ಮನೆ ಒಳಗಡೆ ಇದ್ಗಂಡು ಅವ್ರ ಯಾವ್ದೋ ಒಂದು ಚಿಕ್ಕದಾಗ ಗುಡಿಸ್ತು ನನ್ಗೆ ಆ ಮನೆ ನೋಡ್ಬಿಟ್ರೆ ಬೇಜಾರ ಬಿಡುತ್ತೆ. ಅಲ್ಲೇನೆ ನಿರ್ಮಾಪಕರು ಕೂತಿದ್ರು ನಮ್ಗೆ ಸರ್ ನೀವು ಇರ್ಬೇಕು ಸರ್, ನೀವು ಕಂಫರ್ಟ್ ಝೋನ್ ಅಲ್ಲಿ ಇರ್ಬೇಕು ಸರ್ ಅನ್ನೋ ಪಾಯಿಂಟ್ ನಮಗೆ ರನ್ ಮಾಡಿ ಅವ್ರಂತ ಕಡೆ ಇದ್ಕೊಂಡು ಇಡೀ ತಂಡನ ಇಲ್ಲಿ ತನಕ ತಡ್ಕೊಂಡು ಬಂದಿದಾರಲ್ಲ ನಿಜವಾಗ್ಲು ಥ್ಯಾಂಕ್ ಯು ವೆರಿ ಮಚ್. ನಿಜಕ್ಕೂ ಹೇಳ್ತೀನಿ ನನಗೆ ಗುರು ನನ್ನ
ನಾನು ನಡೆಯೋದು ಇಂಬ್ಯಾಲೆನ್ಸ್ ಆಗಿ ನನ್ನ ಕಾಲು ಡೊಂಕಾಗಿರ್ಬೋದು ಗೊತ್ತು, ಫ್ರೇಮ್ ಡೊಂಕು ಮಾಡೋದಾದ್ರು ನಾನು ನಾನು ತೋರಿಸ್ತೀನಿ ನಟ, ನಿನ್ನನ್ನು ತೋರಿಸ್ತೀನಿ ನಜಿ ಹಾಗೆ ಅಂತ ಹೇಳ್ಬೋದು. ಅದೇನು ಅಭಿಮಾನ ಅದೇನೋ ಗೊತ್ತಿಲ್ಲ ನನಗೆ. ಅಪ್ಪ ತುಂಬಾ ಚೆನ್ನಾಗಿ ನನ್ನ ಆಡಿಸುವಂತಹ ಪ್ರಯತ್ನ ಮಾಡಿದ್ದೀವಿ, ತುಂಬಾ ಚೆನ್ನಾಗಿ ಆಗಿದೆ ಸಿನಿಮಾ. ಅಪ್ಪ ಡೆಬ್ಯೂ ಸಿನಿಮಾ, ಚೊಚ್ಚಲ ಸಿನಿಮಾ ಇದು. ಇದನ್ನ ಸಾಧ್ಯ ಆದಷ್ಟು ಜನರಿಗೆ ರೀಚ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ನಿಮ್ ಸಹಕಾರ ತುಂಬಾ ಮುಖ್ಯ, ಎಷ್ಟಾಗುತ್ತೋ ಅಷ್ಟು ಪ್ರಮೋಟ್ ಮಾಡೋಣ. ಸಾಂಗ್ ಗಳಿದೆ ನನ್ಗೆ ಬೇರೆ ಏನೇನು ಮೇನಲ್ಲಿ ಹೋಗ್ಬೋದು ಗೊತ್ತಾಗ್ತಾ ಇಲ್ಲ, ಅಂದ್ರೆ ಮೀನ್ಸ್ ಪ್ರಮೋಷನ್ ಪಾಯಿಂಟ್ ಆಫ್ ವ್ಯೂ ಇಂದ. ನೀವ್ ಹೇಳಿ ಸಹಕರಿಸಿ ನಿಮ್ಮ ಸಹಾಯ ಮೂಲಕ ಮುಂದುವರಿಯೋಣ. ಥ್ಯಾಂಕ್ ಯು ಹರೀಶ, ಹರೀಶ್ ಥ್ಯಾಂಕ್ ಯು ಹರೀಶ್. ಹರೀಶ್ ಸರ್ ನೋಡಬೇಕು. ಕೊನೆಯದಾಗಿ ಪ್ರತಿಯೊಬ್ರು ಕನ್ನಿರಾತೆ ಆಚೆ ಬರಲ್ಲ ಸರ್ ಸಿನಿಮಾದಿಂದ, ಇಷ್ಟು ಮಾತ್ರ ತುಂಬಿ ಫ್ಯಾಂಕ್ ಅಷ್ಟು ನನ್ನ ಕಡೆಯಿಂದ. ಪ್ರತಿಯೊಂದು ಫೀಲ್ ಆಗುತ್ತೆ. ಆಮೇಲೆ ಒಂದು ಯಾರೋ ಡೈಲಾಗ್ ಹೇಳಿದ್ರು, ಪ್ರತಿ ಪ್ರೇಮ ಹೌದು ಸರ್, ಚಿಕ್ಕ ವಯಸ್ಸಿಂದ ಕುಂಟಿ 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 ಇದು ಒಂಥರ ನಮಗೆ ಆಬ್ಜೆಕ್ಟ್ ಅಲ್ಲಿ ಮೋಡಿ ಹೋಗಿ ಅಭ್ಯಾಸ. ಪ್ರತಿ ಒಂದು ಚಿಕ್ಕ ಸ್ಟ್ಯಾಂಡ್ ಹೊಡೆದು ಚೂರು ಹಿಂಗಿದ್ರು ಇಲ್ಲ ಬೇಡ ಸ್ಟೇಟ್ ಮಾಡೋದು, ಆ ಥರದ್ದೊಂದು ಏನೋ ಪ್ರಯತ್ನಗಳು ಮಾಡಿದ್ದೀವಿ. ಬಟ್ ಎಲ್ಲರಿಗೂ ಮತ್ತೊಮ್ಮೆ ನಾನು ನಿರ್ಮಾಪಕರು ವಿಶ್ವ ಅವ್ರಿಗೆ ಅವ್ರ ಕುಟುಂಬಕ್ಕೆ ಅವ್ರ ಕುಟುಂಬದ ಎಲ್ಲರಿಗೂ ನನ್ನ ಈ ಜಾಗದಲ್ಲಿ ನಮ್ಮ ಪ್ರಥಮ ಈ ಸ್ಕ್ರೀನಲ್ಲಿ ಬಂತು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ, ಅವ್ರು ಒಳ್ಳೆಯದಾಗಲಿ ಒಳ್ಳೆ ಗೆಲ್ಲುವಾಗಲಿ ಅಂತ ನಾನು ಕೇಳ್ತಾ ಥ್ಯಾಂಕ್ ಯು ಸೊ ಮಚ್.